ಸ್ನೇಹಿತರೆ ಇವತ್ತೊಂದರೆ ವಿದ್ಯುತ್ ಇಲಾಖೆಯಲ್ಲಿ ಇರೋ ಹುದ್ದೆಗಳ ಬಗ್ಗೆ ಉಳಿದಲ್ಲಿ ಸಂಪೂರ್ಣ ತಿಳಿಸಿಕೊಡ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಇನ್ನು ಮಹಿಳೆಯರು ಕೂಡ ಅವಕಾಶ ಇರುತ್ತೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ ಹೌದು ಶಿಕ್ಷಕರ ಅದ ಎಷ್ಟೆ ಇರುತ್ತೆ ಅಂತ ಏನು ಎಂತ ಹಿಡಿಯೋದು ಮುಂದಗಡೆ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆನಾಗಿರಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸಹಿ ಎಷ್ಟು ಇರುತ್ತೆ ಇವುಗಳಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೊಡಿರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡಿರೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಮತ್ತು ದಾಖಲಾತಿ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡಿ ನೆಕ್ಸ್ಟ್ ನಿಮಗೆ ಜಾಬ್ ಸಿಗೋ ಅವಕಾಶ ಇರುತ್ತೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವೊಂದು ವೆಬ್ಸೈಟ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಒಂದೊಂದಾಗಿ ತಿಳಿಸಿಕೊಡ್ತವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಣಿತನ ಕನ್ನಡಿ ಮತ್ತು ಇನ್ನೊರೆಗೆ ಯಾರಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ ಹೊಸ ಹೊಸ ನೇಮಕಾತಿಯಾಗಿರುತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಹೊಸ ಅಧಿಸೂಚನೆ ಬಿಟ್ಟಂತ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಹೊಸ ನೋಟಿಫಿಕೇಶನ್ ಆಗಿರತ್ತೆ ಆದಷ್ಟು ಇದು ಕೇಂದ್ರ ಸರ್ಕಾರದ ನೇಮಕಾತಿ ಮತ್ತು ನಮ್ಗೆ ರಾಜ್ಯದಲ್ಲಿ ಕೂಡ ಖಾಲಿ ಇರುತ್ತೆ ಆದಷ್ಟು ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಸಂಪೂರ್ಣ ನಮ್ಮ ಭಾರತದೊಂದು ಪವರ್ ಕಾರ್ಪೊರೇಷನ್ ದಲ್ಲಿ ಖಾಲಿ ಇರೋ ಹುದ್ದೆಗಳು ಆದಷ್ಟು ಇದಕ್ಕೆ ನೀವೇನಾದ್ರೂ ಅರ್ಜಿ ಸಲ್ಲಿಸಲು ಬಯಸಿದ್ರೆ ಡಿಸ್ಪ್ಲೇ ಒಂದು ವೆಬ್ಸೈಟ್ ಕಾಣಿಸ್ತಾ ಇದಕ್ಕೆ ಎರಡು ಪ್ರಕಾರಾಗಿ ನೀವು ಅರ್ಜಿ ಸಲ್ಲಿಸಬಹುದು ಒಂದು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಇನ್ನೊಂದು ಆಫ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಬೇಕು ಇದರಲ್ಲಿ ನಿಮಗೆ ಯಾವುದರಲ್ಲಿ ಇಷ್ಟ ಅನ್ಸುತ್ತೆ ಅದರ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಈ ಡಿಸ್ಪ್ಲೇ ಒಂದು ವೆಬ್ಸೈಟ್ ಕಾಣಿಸ್ತಾ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಥವಾ ನಾವು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸ್ತೀವಿ ಅನ್ಕೊಂಡಿದ್ರೆ ವಿಡಿಯೋದ ಮುಂದಗಡೆ ತಿಳಿಸಿಕೊಡ್ತೇವೆ ಯಾವ್ಯಾವ ಒಂದು ವಿಳಾಸ ಬೇಕಾಗುತ್ತೆ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಆದಷ್ಟು ನೀವು ಕೊನೆತನಕ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧ ತಕ್ಕ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಲ್ಲ ಆದಷ್ಟು ಕೊನೆ ತನಕ ನೋಡಿ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಟೈಮ್ ಇರತ್ತೆ ಇನ್ನ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ ಇಷ್ಟು ಒಳಗಾಗಿ ನೀವು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಇರೋ ಹುದ್ದೆ ಹೆಸರು ಫಿಟ್ಟರ್ ಹುದ್ದೆ ಖಾಲಿ ಇರತ್ತೆ ಯಂತ್ರಶಾಸ್ತ್ರಜ್ಞ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇನ್ನು ಒಂದು ವಿಲ್ಡರ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಜೊತೆಗೆ ಎಲೆಕ್ಟ್ರಿಕಲ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮೆಕ್ಯಾನು ಮೆಕ್ಯಾನಿಕಲ್ ಹುದ್ದೆ ಕೂಡ ಖಾಲಿ ಇರತ್ತೆ ಆಪ್ರೇಟರ್ ಮತ್ತು ಮೆಕ್ಯಾನಿಕಲ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇದರಲ್ಲಿ ವಿವಿಧ ಪೋಸ್ಟ್ಗಳು ಖಾಲಿ ಇರೋದರಿಂದ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ತುಂಬ ಮುಖ್ಯ ಆಗಿರುತ್ತೆ ಆದಷ್ಟು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಐ ಟಿ ಐ ಆಗಿರಬೇಕು ಫಿಲ್ಟರ್ ಹುದ್ದೆ ಜೊತೆಗೆ ವೆಲ್ಡರ್ ಹುದ್ದೆ ಮತ್ತು ಎಲೆಕ್ಟ್ರಿಕಲ್ ಹುದ್ದೆಗೆ ಐ ಟಿ ಐ ಕಂಪ್ಲೀಟ್ ಆಗಿರಬೇಕಾಗತ್ತೆ ಇನ್ನು ತಸ್ತಮಾನ ಕೂಡ ಉತ್ತೀರ್ಣರಾದವರು ಆಗಿರಬೇಕು ಇನ್ನು ಇತರೆ ಒಂದು ಎಲ್ಲ ಹುದ್ದೆಗೆ ಆದಷ್ಟು ಎಲ್ಲ ಅಭ್ಯರ್ಥಿ ನೋಡಿ ಹನ್ನೆನೇತಿ ಕಂಪ್ಲೀಟ್ ಆಗಿರಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಇಷ್ಟ ಆದಮೇಲೆ ಯಾವುದೇ ಒಂದು ಪದವಿ ಕೂಡ ಉತ್ತೀರ್ಣ ಆದರೂ ಅರ್ಜಿ ಸಲ್ಲಿಸಿ ಇನ್ನು ಹತ್ತನೇತಿ ಕೂಡ ಪಾಸಾದರೂ ಅರ್ಜಿ ಸಲ್ಲಿಸಿ ಜೊತೆಗೆ ತಸ್ತಮಾನ ಕೂಡ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಭ್ಯರ್ಥಿಗೆ ಇಲ್ಲಿ ಗುಡ್ ನ್ಯೂಸ್ ಅಂದರೆ ವಯಸ್ಸಿನ ಮಿತಿ ಸರಿಲಿಕ್ಕೆ ಇರುತ್ತೆ ಇದೊಂದು ತುಂಬ ಗುಡ್ ನ್ಯೂಸ್ ಆಗಿರುತ್ತೆ ತುಂಬ ಜನ ಕೇಳ್ತಾ ಇರ್ತಾರೆ ವಯಸ್ಸಿನ ಮಿತಿ ಸರಿಲಿಕ್ಕೆ ಇದ್ದಂಥ ಹುದ್ದೆಗಳಿದ್ರೆ ತಿಳಿಸ್ಕೊಡಿ ಅಂತ ಈಗ ಇದ್ರ ಬಗ್ಗೆ ತಿಳಿಸ್ಕೊಡ್ತೇವೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ಜೊತೆಗೆ ಎಸ್ ಸಿ ಮತ್ತು ಎಸ್ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಡಿಲಿಕ್ಕಿರತ್ತೆ ಇದನ್ನು ಹೊರತುಪಡಿಸಿ ಆದಷ್ಟು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಹತ್ತು ವರ್ಷ ಜೊತೆಗೆ ಇಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿಗೆ ಇಲ್ಲಿ ಮೂರು ವರ್ಷದ ತನಕ ಸರಿಯಲಿಕ್ಕಿರತ್ತೆ ಕೊನೆಯ ದಿನಾಂಕದಂದು ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಕೊಂಡು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇನ್ನು ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಇಲ್ಲಿ ಗರಿಷ್ಠ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಆದರೆ ಒಂದು ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಈ ಒಂದು ಪವರ್ ಕಾರ್ಪೊರೇಷನ್ ಒಂದು ಇಲಾಖೆಯಲ್ಲಿ ಹದಿನಾಲ್ಕು ವರ್ಷನ ಒಳಗಿನವರು ಕೊಟ್ಟಿದ್ದಾರೆ ಇಷ್ಟು ಒಳಗ ನೀವು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಜೊತೆಗೆ ಆಯ್ಕೆಯಾದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೆಣ್ಣು ರೂಪಾಯಿ ಏಳು ಸಾವಿರದ ಏಳ್ನೂರಿಂದ ಎಂಟು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿಗೆ ಮಂತ್ಲಿ ವೇತನ ಆಗಿರತ್ತೆ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಮೊದಲಿಗೆ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದ್ಮೇಲೆ ಒಂದು ಐ ಡಿ ಆ ಆ ಐಡಿಯನ್ನು ಲಾಗಿನ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ವಿದ್ಯುತ್ ಇಲಾಖೆಯಲ್ಲಿ ಈ ಡಿಸ್ಪ್ಲೇ ಒಂದು ಒಂದು ವೆಬ್ಸೈಟ್ ಕಾಣಿಸ್ತಾ ಇರೋದಿಲ್ಲ ಈ ವೆಬ್ಸೈಟ್ ಮುಖಾಂತರವಾಗಿ ನೀವು ಅರ್ಜಿ ಸಲ್ಲಿಸಬಹುದು ಈ ವಿಳಾಸ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಅಥವಾ ಕ್ರಿಷನ್ ಕೂಡ ತೆಗೆದಿಟ್ಟುಕೋಬಹುದು ಇನ್ನು ಪ್ರಮುಖ ದಿನಾಂಕಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಪ್ರಾರಂಭ ಆದರೆ ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಟೈಮ್ ಇರತ್ತೆ ಇವಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಾಖಲಾತಿಗಳು ಇಲ್ಲಿ ಮಧ್ಯದ ನಮಗೆ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಮತ್ತು ಸೇವ್ ಬೇಕಾಗತ್ತೆ ಜೊತೆಗೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗತ್ತೆ ಇಲ್ಲಿ ಶೈಕ್ಷಣಿಕ ಅಂಕಪಟ್ಟಿಗಳು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಬೇಕಾಗತ್ತೆ ಯತ್ನ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಒರಿಜಿನಲ್ ಮಾರ್ಕ್ ಬೇಕು ಇನ್ನು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗತ್ತೆ ಐ ಡಿ ಪ್ರೂಫ್ನ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಇದ್ದರು ತೆಗೆದು ಇಟ್ಟುಕೊಂಡು ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೋರ್ಸ್ ಅನ್ಸಿರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇವ್ರಿ ನಿಮ್ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರೆಯೋಕೊಬೇಡಿ ನಿಮ್ಮ ಸ್ನೇಹಿತರು ಕೂಡ